ಮಹಾರಾಜದ ಎಂಟಿಯಾದಂತಹ ಶ್ರೀ ಮಾನ್ಯ ಜಾವೇದ್ ಅಲಿ ಅವರು ನಂಬುತ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉದ್ದೇಶಿಸಿ ನಿಮಗೊಂದೆರಡು ಮಾತನ್ನು ಹೇಳಬೇಕಾರೆ. ಅದಕ್ಕೆ ಮೊದಲು ತಾವೆಲ್ಲರೂ ಶಾಂತಿ ರೀತಿಯಿಂದ ಅವರೊಂದೆರಡು ಮಾತುಗಳನ್ನ ಕೇಳ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸರ್. ಆ ಪತನ ಕಾಂಗ್ರೆಸ್ ಕಾರ್ಯಕರ್ತರು ಸಂಬೋಧನೆ ಕರ್ಗೆ ಹುಡುಗಾಯಕ ಸರ್ ಕಡಾಯ ಸರ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದೀನಿ. ಅವರು ಎಲ್ಲರೂ ಯಾರು ಭಯ ಪಡೆಯೋರು ಅಂತ ಯಾವುದೂ ನೀವು ಇಟ್ಕೋಬೇಡಿ. ನಮ್ಗೆಲ್ಲರಿಗೂ ಸ್ವತಂತ್ರ ಐತಿ, ಎಲ್ಲರಿಗೂ ಸ್ವತಂತ್ರ ಐತಿ. ಎಲ್ಲರೂ ಪಕ್ಷ ಬದಲಿ ಮಾಡಿಕೊಂಡು ನಾವು ಅಧಿಕಾರ ನಂಬಿಕೆ ಆಗಿ ತಗೋಬೇಕಂತೇಳಿ ನಮ್ಗೆಲ್ಲರಿಗೂ ನಾನು ಮಾತಿನಿಂದ ಕೇಳ್ಕೊಳ್ಳೋಣ. ಹಲೋ, ನಾ ಯಾವಾಗೂ ಭಾಷಣ ಮಾಡಿಲ್ಲ, ಯಾವಾಗೂ ನಾನಿಂತ ಗೇಟ್ ನಾನಿಲ್ಲ. ಆದ್ರೆ ನನಗೊಂದು ಇದ ಪಕ್ಷ ಅಣ್ಣನಿಂದ ನಾ ಮಾಹಿತಿ ಹಿಡಿದಿದ್ದು ನನಗೆ ಆಗು ಕಣ್ಣಿದೆ. ಹೌದು, ನೀವು ಯಾವುದೋ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸ್ವತಂತ್ರದಿಂದ ಇರಾಕ ಒಂದು ಸಾಧ್ಯ. ಬಿಜೆಪಿ ಸರ್ಕಾರ ಗುಂಡಾ ಸರ್ಕಾರ, ಗುಂಡಾ ಸರ್ಕಾರ ಬಿಡ್ರಿ. ನೀವೆಲ್ಲ ಸ್ವತಂತ್ರದಿಂದ ಬದುಕುವಂತ ವ್ಯವಸ್ಥೆ ಇರಲಿ ಅಂತ ಹೇಳಿ ನಾನು ಮಾತು ನಾ ಯಾವುದು ಭಯ ಇಲ್ಲದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದೀನಿ. ಎಲ್ಲರೂ ಯಾರು ಭಯ ಪಡೆಯೋ ಅಂತ ಯಾವುದು ನಮ್ಗೆಲ್ಲರಿಗೂ ಸ್ವತಂತ್ರ ಐತಿ, ಎಲ್ಲರಿಗೂ ಸ್ವತಂತ್ರ ಐತಿ. ಎಲ್ಲರೂ ಪಕ್ಷ ಸದನ ಮಾಡಿ ನಾವು ಅಧಿಕಾರ ನಂಬಿಕೆ ಆಗಿ ತಗೋಬೇಕಂತೇಳಿ ಯಾವುದೇ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸ್ವತಂತ್ರದಿಂದ ಇರಾಕ ಒಂದು ಸಾಧ್ಯ. ಬಿಜೆಪಿ ಸರ್ಕಾರ ಗುಂಡಾ ಸರ್ಕಾರ, ಗುಂಡಾ ಸರ್ಕಾರ ಬಿಡ್ರಿ. ನಿಮ್ಮೆಲ್ಲ ಸ್ವತಂತ್ರದಿಂದ ಬದುಕುವಂತ ವ್ಯವಸ್ಥೆ ಇರಲಿ ಅಂತ ಹೇಳಿ ಮಾತಾಡ್ತೀನಿ. ಪಕ್ಷಕ್ಕೆ ಬದಲಾವಣೆ ಬಯಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದ ಮುಖಾಂತರ ಈ ಕ್ಷೇತ್ರದ ಬದಲಾವಣೆಗೆ ನೀವೆಲ್ಲ ಕಾರ್ಯಕರ್ತರಾಗಬೇಕಂತೇಳಿ ನಾನು ತಮ್ಮಲ್ಲಿ ಸಲಕಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ತಾವೆಲ್ಲರೂ ಹೇಳಿದ್ರಿ ಈಗ ರಾಜಕೀಯ ಪರಿಸ್ಥಿತಿ ವಾತಾವರಣ ಹೇಗಿದೆ. ಇವತ್ತು ಒಂದು ಪಕ್ಷದ ಅಭ್ಯರ್ಥಿಗಳು ಬಂದ್ರೆ ಈ ಗ್ರಾಮದ ಎಲ್ಲರೂ ಸೇರಿ ಅವರ ವಿಚಾರಗಳನ್ನ ಕೇಳಬೇಕಾಗ್ತದೆ. ಯಾಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮ ಈ ಭಾಗದಾಗ ಏನಾಗ್ತಾ ಇದೆ ಅಂದ್ರೆ ಆ ವ್ಯವಸ್ಥೆಯನ್ನ ಗಾಳಿ ತುಂಬಿಟ್ಟಾರ. ಪ್ರಜಾಪ್ರಭುತ್ವ ಯಾವ ಪಕ್ಷದ ಅಭ್ಯರ್ಥಿ ಬರಲಿ ಜನರು ಸೇರ್ಬೇಕು. ಅದ್ರ ಜೊತೆಗೆ ಜನರು ಸೇರಿ ಏನಂತಾರ ಅವ್ರ ವಿಚಾರಗಳು ಇವ್ರ ವಿಚಾರಗಳು ಏನದಾವ, ನಮ್ಮ ಪಕ್ಷದ ವಿಚಾರಗಳೇನ, ಅವ್ರ ಪಕ್ಷದ ವಿಚಾರಗಳೇನ, ನಮ್ಮ ಗ್ರಾಮದ ಕೊಡುಗೆಗಳೇನ, ಅವ್ರೇನು ಭೌತಿಕವಾಗಿ ವಿಶ್ವಾಸ ಅನ್ಕೊಂಡಾರ ನಮ್ಮ ಅನ್ನುವಂಥ ವಿಚಾರಗಳನ್ನ ಮಾಡಬೇಕಾಗ್ತದೆ. ಬಹುಶಃ ಇಲ್ಲಿ ರಾಜಕೀಯವಾಗಿ ನಮ್ಮ ಸಮಕಾಲೀನ ವಿಷಯ ನೀವು ಯಾಕೂ ಬರ್ತಾಯಿ ಯಾರು ಬರೋದಿಲ್ಲ. ನೀವೇನು ಮಾಡಿ ನಾವು ಕುದಿಗಿಂತ ನಾವು ರಾಜಕೀಯ ನಾವು ಕಾಲು ಈ ಕಾಲು ಕೈಯೋ ಬೇರೆ ಪೊಲೀಸ್ ನಾಶ ಆಗ್ಬೋದು ಅಂದ್ರೆ ವಿಚಾರಗಳು ನೀವು ನೋಡಿ ಏನಿದ್ದಾರೆ ಈ ಪರಿಸ್ಥಿತಿ ಹೋಗ್ಬೇಕು, ಭಯದ ವಾತಾವರಣ ಹೋಗ್ಬೇಕು. ನಾವೆಲ್ಲರೂ ಎಲ್ಲ ಕೆಲಸ ಭಾಗಿಯಾಗಬೇಕು, ಒಂದು ಸಮಾಜ ಅಭಿವೃದ್ಧಿ ಸಹಭಾಗಿತ್ವದಿಂದ ಬದಲಾವಣೆ ಬಯಸಬೇಕಾಗುತ್ತೆ. ಅಂಥವೆಲ್ಲ ಈ ಗಾಳಿ ಇದ್ದೀವಿ ತಮ್ಮದೇ ಆದಂತಹ ಒಂದು ಶಾಸನ ಮಾಡಿ ಅದರಿಂದ ಯಾರು ಅದೇನ ನೋಡ್ತಾ ಇದ್ದೀನಿ ಸ್ಥಳೀಯವಾಗಿ ಯಾವ ಗ್ರಾಮ ಸಭೆ ನಡೆದ
Thank you.